ಹಾಯ್ ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋಗೆ ಸ್ವಾಗತ. ಮೇ 16ರಿಂದ ನಿಮಗೆ ಶಾಲಾ ಕಾಲೇಜು ಕೂಡ ಪ್ರಾರಂಭ ಮಾಡ್ತೀವಿ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಕೂಡ ತಿಳಿಸಿದ್ದಾರೆ. ಮಾನ್ಯ ಶಿಕ್ಷಣ ಸಚಿವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಾರಿ ನಿಮಗೆ SSLC ಮತ್ತು PUC ಪರೀಕ್ಷೆಯಲ್ಲಿ ಈ ಬಾರಿ ಯಾವುದೇ ರೀತಿ ಪಠ್ಯ ಕಡಿತಾ ಇಲ್ಲ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ. ಈ ಬಾರಿ SSLC PUC ಪಠ್ಯ ಕಡಿತಾ ಇಲ್ಲ. ಕಳೆದ ಬಾರಿ ಕೋವಿಡ್ ಕಾರಣದಿಂದ ಕ್ಲಾಸಸ್ ಕೂಡ ಆಗಿರಲಿಲ್ಲ, ಆ ಕಾರಣಕ್ಕಾಗಿ ಪಠ್ಯವನ್ನು ಕಡಿತ ಕೂಡ ಮಾಡಿದ್ದರು. ಆದರೆ ಈ ಬಾರಿ ಯಾವುದೇ ರೀತಿ ನಾವು ಪಠ್ಯವನ್ನು ಪಡಿತ ಕೂಡ ಮಾಡುವುದಿಲ್ಲ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಾದ BC ನಗರ್ ಸರ್ ಅವರು ತಿಳಿಸಿದ್ದಾರೆ. ಈ ಬಾರಿ ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು, ಕ್ಲಾರಿಫೈ ಆಯಿತು ಅನ್ಕೋತೀನಿ. ಈ ಬಾರಿ ಫುಲ್ ಸಿಲೆಬಸ್ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ಫುಲ್ ಸಿಲೆಬಸ್ನ ಓದಿ ಪ್ರಿಪೇರ್ ಆಗಬೇಕಾಗುತ್ತೆ. ಈ ಬಾರಿ ಯಾವುದೇ ರೀತಿ ಪಠ್ಯ ಕುಡಿತ ಕೂಡ ಇರುವುದಿಲ್ಲ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಾದ BC ನಗರ್ ಸರ್ ಅವರು ನಮಗೆ ತಿಳಿಸಿದ್ದಾರೆ. ನಂತರ ಕಾಲೇಜು ಪ್ರಾರಂಭದ ಬಗ್ಗೆ ಕೇಳ್ತಾಯಿದ್ರು. ನಿಮಗೆ 16ರಿಂದ ಶಾಲಾ ಕಾಲೇಜುಗಳು ಆರಂಭ ಆಗುತ್ತೆ. ಈ ಕಳೆದ ಬಾರಿ ಕೋವಿಡ್ ಕಾರಣದಿಂದ ಸಾಕಷ್ಟು ತಿಂಗಳು ಕಾಲೇಜುಗಳು ಶಾಲೆಗಳು ಕೂಡ ಮುಚ್ಚಿದ್ವು. ಬಟ್ ಈ ಬಾರಿ 15 ದಿನ ಮುಂಚೆ ಅಂದರೆ 16ರಿಂದ ನಿಮಗೆ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತದೆ. PUC ವಿದ್ಯಾರ್ಥಿಗಳು, ಪ್ರಥಮ PUC ಅಥವಾ ದ್ವಿತೀಯ PUC ವಿದ್ಯಾರ್ಥಿಗಳು ಪ್ರಿಪೇರ್ ಆಗಿ ನಿಮಗೆ 16ರಿಂದನೇ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತದೆ. ಮತ್ತು 1ರಿಂದ 9ನೇ ತರಗತಿ ಕೂಡ ನಿಮಗೆ ಗೊತ್ತಿರೋಗೆ 16ರಿಂದನೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತೇಳಿ ಸಚಿವರು ಕೂಡ ತಿಳಿಸಿರುತ್ತಾರೆ. ನಂತರ ನೋಡೋದಾದರೆ ನೀವು 15 ದಿನ ಮುಂಚಿತವಾಗಿ ಶಾಲೆಗಳು ಪ್ರಾರಂಭ, ನಿಮಗೆ ಗೊತ್ತಿರೋಗೆ ಶಾಲಾ ಕಾಲೇಜುಗಳು 15 ದಿನ ಮುಂಚೆನೇ ಕೂಡ ಪ್ರಾರಂಭ ಆಗ್ತಿದೆ. ವರ್ಷ June 1ರಿಂದ ಪ್ರಾರಂಭ ಆಗ್ತಾಯಿತ್ತು, ಬಟ್ ಈ ವರ್ಷ 15 ದಿನ ಮುಂಚೆ ಪ್ರಾರಂಭ ಆಗ್ತಿದೆ. ಕಾರಣ ನಿಮಗೆ ಗೊತ್ತು, ಕೋವಿಡ್ ಕಾರಣ ಶಾಲಾ ಕಾಲೇಜುಗಳು ನಡೆದಿಲ್ಲ. ಈ ಬಾರಿ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ 15 ದಿನ ಮುಂಚೆ ಶಾಲೆ ಮತ್ತು ಕಾಲೇಜುಗಳನ್ನು ಕೂಡ ಪುನರಂಭ ಮಾಡ್ತಾ ಇದ್ದೀವಿ ಅಂತೇಳಿ ಮಾನ್ಯ ಸಚಿವರು ಕೂಡ ತಿಳಿಸಿರುತ್ತಾರೆ. ನಂತರ ನೋಡೋದಾದರೆ ಈ ಬಾರಿ ಆನ್ಲೈನ್ ಶಿಕ್ಷಣ ಇರುವುದಿಲ್ಲ. ಕಳೆದ ಬಾರಿ ಕೋವಿಡ್ ಕಾರಣದಿಂದ ಮಾತ್ರ ಆನ್ಲೈನ್ ಶಿಕ್ಷಣ ಮಾಡಿದರು. ಈ ಬಾರಿ ಕೂಡ ಕೆಲವೊಂದು ಸಮಯದಲ್ಲಿ ಆನ್ಲೈನ್ ಶಿಕ್ಷಣ ಕೂಡ ಮಾಡಿದರು. ಈ ಬಾರಿ ಆನ್ಲೈನ್ ಶಿಕ್ಷಣ ಇರುವುದಿಲ್ಲ. ಆಫ್ಲೈನ್ ಅಂದರೆ ನೀವು ಶಾಲೆಯಲ್ಲಿ ಕೂತು ಪಾಠ ಕೇಳ್ಬೋದಾಗುತ್ತೆ. ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, ಆಲ್ ದ ಬೆಸ್ಟ್, ಎಲ್ಲರೂ ಚೆನ್ನಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.